ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಕ್ಷಾ ರಾವ್. ಶಿವಮೊಗ್ಗದ ಉಷಾ ನರ್ಸಿಂಗ್ ಹೋಮ್ನಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ಒಂದು ಮಾಹಿತಿಯ ವಿಷಯ ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಆರೋಗ್ಯ ಜಾಗೃತಿ, ಅದರಲ್ಲಿ ಮುಖ್ಯವಾಗಿ ಮೆನ್ಸ್ಟ್ರುವಲ್ ಹೈಜೀನ್ ಬಗ್ಗೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಹದಿಹರೆಯ ಅಂತ ಹೇಳಿದ್ರೆ ಒಂದು ಹೆಣ್ಣು ಋತುಮತಿಯಾದ ನಂತರ. ಸೊ ಈ ಒಂದು ಋತುಮತಿ ಈಗಿನ ಕಾಲದಲ್ಲಿ ನಮ್ಮ ಒಂದು ಭಾರತೀಯ ಹೆಣ್ಣು ಮಕ್ಕಳಲ್ಲಿ ನಾವು ಸಹಜವಾಗಿ ಒಂದು 11 ವರ್ಷದಿಂದ 16 ವರ್ಷದ ಮಧ್ಯ ಆಸುಪಾಸಿನಲ್ಲಿ ನಾವು ಅವಳು ಋತುಮತಿಯಾಗೋದನ್ನು ನೋಡ್ತೀವಿ ಮೊಟ್ಟ ಮೊದಲನೆಯ ಬಾರಿ. ಅದಕ್ಕೂ ಹೊರತುಪಡಿಸಿ ಕೆಲವು ಮಕ್ಕಳು ಈಗ 9 ವರ್ಷ 10 ವರ್ಷದ ಹತ್ರನೂ ಕೂಡ ಋತುಮತಿಯಾಗಿ ಬರ್ತಾರೆ. ನಾವು ಇವತ್ತು ಕೆಲವೊಂದು ಸಹಜ ಬದಲಾವಣೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೊಟ್ಟ ಮೊದಲನೇ ಬಾರಿ ಋತುಮತಿ ಆದಾಗ ಆ ಒಂದು ಹೆಣ್ಣು ಮಗಳಿಗೆ ಮನೆಯಲ್ಲಿರುವ ಇತರ ಮಹಿಳೆಯರು ಅದರ ಒಂದು ನೈಸರ್ಗಿಕ, ಅದು ಹೇಗೆ ಒಂದು ನೈಸರ್ಗಿಕ ಕ್ರಿಯೆ, ಅದರ ಒಂದು ಸಮಯದಲ್ಲಿ ಹೇಗೆ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸೋದು ತುಂಬ ಇಂಪಾರ್ಟೆಂಟು. ಇಲ್ಲ ಅಂತ ಹೇಳಿದ್ರೆ ಅದೇನೋ ಒಂದು ಕಾಯಿಲೆ ಅಂತ ಅಂದ್ಕೊಂಡು ತನ್ನ ದೇಹದೊಳಗೆ ಆಗ್ತಿರೋದು ಏನು ಅಂತ ಅವಳಿಗೆ ಗೊತ್ತಾಗದೆ ಒಂದು ಕನ್ಫ್ಯೂಷನ್ನ ಕ್ರಿಯೇಟ್ ಆಗುತ್ತೆ. ಸೊ ಏನು ಅಂತ ಹೇಳಿದ್ರೆ ಈ ಒಂದು ಸಮಯದಲ್ಲಿ ಆಗುವಂತಹ ರಕ್ತಸ್ರಾವ ಶುರುವಿನಿಂದ, ಅಂದರೆ ಋತುಮತಿ ಆದಾಗಿಂದ ಒಂದು 2-3 ವರ್ಷ ಅದು ಮಂತ್ಲಿ ಆಗಬೇಕು ಅಂತ ಏನೂ ಇಲ್ಲ. ಎಷ್ಟೊಂದು ಜನ ತಾಯಿಯಂದರು ಕರ್ಕೊಂಬರ್ತಾರೆ ಅವರ ಹೆಣ್ಣು ಮಕ್ಕಳನ್ನ ಮೆಚೂರ್ ಆದಾಗಿಂದ, ಆಮೇಲೆ ರಜಾ ಆಗಿಲ್ಲ ಒಂದು 6-7 ತಿಂಗಳು ಅಂತ ಹೇಳಿಬಿಟ್ಟು. ಸೊ ಶುರುವಿನ ಒಂದು 3-4 ವರ್ಷ, ಒಂದು 2-4 ಮಂತ್ಸ್ ಅದು ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ಏನೂ ತೊಂದರೆ ಇಲ್ಲ. ಯಾಕಂದರೆ ಒಂದು ಗರ್ಭಕೋಶ ಹಾಗೂ ಅದರ ಪಕ್ಕದಲ್ಲಿರುವಂತಹ ಅಂಡಾಶಯಕ್ಕೆ ಒಂದು ತಾಳಮೇಳ ಬರಬೇಕು, ಒಂದು ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಅವಳ ಒಂದು ಆರೈಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಮಂತ್ಲಿ ಆಗಬೇಕು ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಎಷ್ಟು ದಿನ ಯೂಶ್ವಲಿ ಬ್ಲೀಡಿಂಗ್ ಹೋಗುತ್ತೆ ಅಂತ ಹೇಳಿದ್ರೆ ಒಂದು 3-7 ದಿನದ ಬ್ಲೀಡಿಂಗ್ ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರತಿನಿತ್ಯ ಒಂದು 60 ml, ಅಂದರೆ ಒಂದು 4 ಸ್ಪೂನಷ್ಟು ರಕ್ತಸ್ರಾವ, ಅಥವಾ ದಿನಕ್ಕೆ ಒಂದು 2-3 ಪ್ಯಾಡ್ ಬಳಕೆ ಅಥವಾ ಬಟ್ಟೆ ಬಳಕೆ ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅಸಹಜ ಅಥವಾ ವೈದ್ಯರನ್ನು ಅವರು ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಅತಿಯಾದ ಒಂದು ತೂಕ, ವೆಯ್ಟ್ ಗೈನ್ ಆಗ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಮುಖದ ಮೇಲೆ ಅನ್ವಾಂಟೆಡ್ ಫೇಷಿಯಲ್ ಹೇರ್, ಅಂದರೆ ಮೀಸೆ ಜಾಗ ಗಡ್ಡ ಜಾಗದಲ್ಲೆಲ್ಲ ಅದು ಕೂದಲು ಬೆಳೀತಾ ಇರುವಂಥದ್ದು, ತುಂಬ ಪಿಂಪಲ್ಸ್ ಮೊಡವೆಗಳು ಮುಖದ ಮೇಲೆ ಬೆಳೀತಾ ಇರುವಂಥದ್ದು, ಸ್ಕಿನ್ ಡಾರ್ಕ್ ಆಗ್ತಿರುವಂಥದ್ದು, ಈ ರೀತಿಯಾದ ಒಂದು ಕೆಲವೊಂದು ಬದಲಾವಣೆ ಆಗ್ತಾ ಇದ್ದರೆ ನಾವು ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಟೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತೀವಿ. ಸೊ ಇದೆಲ್ಲದೂ ಹೊರತುಪಡಿಸಿ ಆ ಒಂದು ಸಮಯದ ಶುಚಿತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಪ್ಯಾಡ್ ಬಳಕೆ ಅಥವಾ ಒಂದು ಬಟ್ಟೆಯ ಬಳಕೆ ಆಗುತ್ತೆ. ಸೊ ಬಟ್ಟೆನ ಬಳಸಲೇಬಾರದು ಅಂತ ಏನಿಲ್ಲ, ಅದೇ ಇದು ಎಷ್ಟು ನೈಸರ್ಗಿಕ ಅಂತ ನಾವು ತಿಳ್ಕೊಂಡಷ್ಟು ಯಾವುದೇ ಸಂಕೋಚ ಇಲ್ಲದೆ ಆ ಬಟ್ಟೆಗಳನ್ನು ಕ್ಲೀನ್ ಮಾಡಿ ತೊಳೆದು ಹೊರಗಡೆ ಚೆನ್ನಾಗಿ ಗಾಳಿ ಬೆಳಕು ಇರೋ ಜಾಗದಲ್ಲಿ ಒಣಗಿಸಿದ್ರಷ್ಟು ಇದರ ಶುಚಿತ್ವ ಕಾಪಾಡಿಕೊಳ್ಳುತ್ತೆ. ಅದ್ರ ಬಗ್ಗೆ ಹಿಂಜರಿಕೆ, ಅದ್ರ ಬಗ್ಗೆ ನಾಚಿಕೆ ಅದೆಲ್ಲ ಇದ್ದಷ್ಟು ಅದನ್ನು ಒಳಗಡೆ ಕತ್ತಲೆ ಕೋಣೆಯಲ್ಲಿ ಇನ್ನೂ ಒದ್ದೆ ಇದ್ದಾಗಲೇ ಉಪಯೋಗಿಸೋವಂಥದ್ದು, ಅದನ್ನು ಕ್ಲೀನಾಗಿ ಇಟ್ಕೊಳ್ಳದೆ ಇರೋದು ಇದೆಲ್ಲ ತಪ್ಪು. ಸೊ ಅದಷ್ಟೇ ಅಲ್ಲದೆ ಪ್ಯಾಡ್ಗಳು ಬಳಸಿದ್ರೂ ಕೂಡ ಇದನ್ನು ಒಂದು 6-8 ಗಂಟೆಗಳಿಗೊಮ್ಮೆ ಬದಲಾಯಿಸ್ತಾ ಇರಬೇಕು. ಆವಾಗ ಯಾವುದೇ ರೀತಿ ಅದರಲ್ಲಿ ಒಂದು ಇನ್ಫೆಕ್ಷನ್ನು ಅಥವಾ ಜರ್ಮ್ಸನ್ನು ಅನ್ನೋದು ಬೆಳೆಯೋದಿಲ್ಲ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೆ ಒಂದು ಮೆನ್ಸ್ಟ್ರುವಲ್ ಕ್ಯಾಲೆಂಡರ್ ಅನ್ನೋದು ಈ ಒಂದು ಸಮಯದಲ್ಲಿ ಈ ಕಿಶೋರಿಗಳು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಏನಿದು ಮೆನ್ಸ್ಟ್ರುವಲ್ ಕ್ಯಾಲೆಂಡರ್ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ಒಂದು ತಿಂಗಳ ಪ್ರತಿ ತಿಂಗಳು ಆಗಲೇಬೇಕಂತಿಲ್ಲ. ಸೊ ಯಾವ ಡೇಟಿಗೆ ಸ್ಟಾರ್ಟ್ ಆಯಿತು, ಯಾವ ಡೇಟಿಗೆ ನಿಲ್ತು ಅನ್ನೋದನ್ನು ಅವರು ಮೇಂಟೈನ್ ಮಾಡ್ಕೊಳ್ತಾ ಹೋದಷ್ಟು ನೆಕ್ಸ್ಟ್ ಒಂದು ಪೀರಿಯಡ್ಸ್ ಟೈಮಲ್ಲಿ ಅವರು ಪ್ರಿಪೇರ್ಡ್ ಆಗಿ ಇರ್ಬೋದು. ಅವರು ಶಾಲೆಗೆ ಹೋಗುವಾಗ, ಕಾಲೇಜಿಗೆ ಹೋಗುವಾಗ ಒಂದು ಮೆನ್ಸ್ಟ್ರುವಲ್ ಕಿಟ್ ಅಂತ ಅವರ ಒಂದು ಬ್ಯಾಗಲ್ಲಿ ಯಾವಾಗಲೂ ಇರಬೇಕು. ಅದರಲ್ಲಿ ಏನೇನು ಇರಬೇಕು ಅಂತ ಹೇಳಿದ್ರೆ, ಕೈ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಒಂದು ಸೋಪಿನ ಒಂದು ಲಿಕ್ವಿಡ್ ಸೋಪ್ ಆಗಿರ್ಬೋದು, ಸ್ಯಾನಿಟೈಸರ್ ಆಗಿರ್ಬೋದು, ಒಂದು ಎಕ್ಸ್ಟ್ರಾ ಪ್ಯಾಡ್ ಇರ್ಬೋದು, ಒಂದು ಎಕ್ಸ್ಟ್ರಾ ಅಂಡರ್ವೇರ್ ಸೆಟ್ ಇರ್ಬೋದು, ಮತ್ತು ಅದು ಶುಚಿತ್ವ ಕಾಪಾಡಿಕೊಳ್ಳಿಕ್ಕೆ ಅಂತ ಯೂಸ್ ಆಗಿರೋ ಅಥವಾ ಅದು ಸ್ಟೈನ್ ಆಗಿರೋ ಬಟ್ಟೆಯನ್ನು ಹಾಕಲಿಕ್ಕೆ ಒಂದು ಕವರ್ ಆಗಿರ್ಬೋದು. ಸೊ ಇದಿಷ್ಟನ್ನು ಅವಳು ಪ್ರತಿನಿತ್ಯ ಬ್ಯಾಗಲ್ಲಿ ಇಟ್ಕೊಂಡು ಹೋದಷ್ಟು, ಅಥವಾ ಆ ಸಮಯದಲ್ಲಿ ಇನ್ನೇನು ಒಂದು ವಾರದಲ್ಲಿ ಪೀರಿಯಡ್ಸ್ ಇದೆ ಅಂದಾಗ ಇಟ್ಕೊಂಡು ಹೋದಷ್ಟು ಅವಳು ಪ್ರಿಪೇರ್ಡ್ ಆಗಿರಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಯಾವುದೇ ಒಂದು ಮುಟ್ಟಿನ ಒಂದು ವೈಪರೀತ್ಯ ಈ ವಯಸ್ಸಿನಲ್ಲಿ ಆಗೋದು ಅಂತ ಹೇಳಿದ್ರೆ, 1-8 ತಿಂಗಳು ಕೂಡ ರಜಾ ಆಗದೇ ಇರುವಂಥದ್ದು, ಅಥವಾ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಒಂದು 10-15 ದಿನ ಕಂಟಿನ್ಯೂಸ್ ಹೋಗುತ್ತೆ ಅಂತ ಹೇಳಿ ಬರ್ತಾರೆ. ನಾನು ಆಗಲೇ ಹೇಳ್ದಂಗೆ ಇದೆಲ್ಲದೂ ಒಂದು ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ತಗೊಳ್ಳುವಂಥ ಕೆಲವೊಂದು ವೈಪರೀತ್ಯಗಳು. ಸೊ ಇವರಿಗೆ ಆ ವಯಸ್ಸಿನಲ್ಲಿ ತುಂಬ ಟೆಸ್ಟ್ಗಳನ್ನು ಅಥವಾ ತುಂಬ ಮೆಡಿಕೇಷನ್ಸ್ನ ನಾವು ಹಾಕಲ್ಲ. ಸೊ ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಜೀವನ ಶೈಲಿ ಕರೆಕ್ಟಾಗಿ ಇದೆಯಾ ಅಂತ ನಾವು ಗಮನಿಸಬೇಕು.
ನಾವು ಎಷ್ಟೊಂದು ಬಾರಿ ನೋಡ್ತೀವಿ ಈ ಹೈಸ್ಕೂಲಲ್ಲಿ ಇರ್ತಾರೆ ಈ ಮಕ್ಕಳು. ಸೊ ಅವರಿಗೆ ಕೇವಲ ಸ್ಕೂಲಿಗೆ ಹೋಗೋದು, ಓದೋದು, ಮನೇಲಿ ಬರೋದು, ತಿನ್ನೋದು ಇದಿಷ್ಟೇ ಒಂದು ಜೀವನ ಶೈಲಿ ಆಗೋಗ್ಬಿಟ್ಟಿರುತ್ತೆ. ಸೊ ಆ ಒಂದು ಹದಿಹರೆಯದಲ್ಲೇ ಈ ಕಿಶೋರಿಗಳಿಗೆ ಒಂದು ಒಳ್ಳೆಯ ಜೀವನ ಶೈಲಿಯ ಮಹತ್ವವನ್ನು ಪೋಷಕರು ಅವಾಗಲೇ ಅದನ್ನು ಬೆಳೆಸಬೇಕು. ಸೊ ಆಹಾರದಲ್ಲಿ ಒಂದು ಪೌಷ್ಟಿಕಾಂಶ ಅಂದರೆ ರಕ್ತಹೀನತೆ ಆಗದೇ ಇರೋಂಗೆ ಐರನ್ ರಿಚ್ ಫುಡ್, ಸೊಪ್ಪುಗಳು, ತರಕಾರಿಗಳು, ಮೊಳಕೆ ಬರೆಸಿದ ಕಾಳು, ದಿನನಿತ್ಯ ಒಂದು ಹಣ್ಣಿನ ಸೇವನೆ ಮತ್ತು ಒಳ್ಳೆ ಒಂದು 2-3 ಲೀಟ್ರಿನ ನೀರಿನ ಸೇವನೆ, ಇದೆಲ್ಲ ದಿನನಿತ್ಯ ಆಗ್ತಿದೆಯಾ ಅಂತ ಗಮನಿಸಬೇಕು. ಅದನ್ನು ತಿಳಿ ಹೇಳಬೇಕು, ಅದು ಯಾಕೆ ಇಂಪಾರ್ಟೆಂಟ್ ಅಂತ ಅವರಿಗೆ ಮನಗಟ್ಟಿಸ್ಬೇಕು. ಸೊ ಇದೆಲ್ಲದ್ರ ಜೊತೆಗೆ ಒಂದು ದೈಹಿಕ ವ್ಯಾಯಾಮ. ಈ ಆಧುನಿಕ ಜೀವನ ಶೈಲಿಯ ತುಂಬ ಒಂದು ದೊಡ್ಡ ಒಂದು ತೊಂದರೆ ಅಂತ ಹೇಳಿದ್ರೆ ಈ ವ್ಯಾಯಾಮದ ಕೊರತೆ. ಸೊ ಸ್ಕೂಲ್ನಲ್ಲೂ ಕೂಡ ಈ ಗೇಮ್ಸ್ ಪಿರಿಯಡ್ ಅನ್ನೋದು ಕಟ್ ಮಾಡಿಬಿಟ್ಟು ಸ್ಪೆಷಲ್ ಕ್ಲಾಸು ಅದು ಇದು ಅಂತೆಲ್ಲ ಆಗೋದ್ರಿಂದ ಒಂದು ದೈಹಿಕ ಚಟುವಟಿಕೆ ಇರಲ್ಲ. ಮನೆಯಲ್ಲೂ ಕೂಡ ಪೋಷಕರು ನೀನು ಓದು ಅಂತ ಹೇಳಿ ಅವ್ರಿಗೆ ಯಾವುದೇ ಮನೆ ಕೆಲಸನ ಹಚ್ಚೋದಿಲ್ಲ. ಸೊ ಈ ಒಂದು ಆಟ ಚಟುವಟಿಕೆಗಳು ಒಂದು ಓವರ್ಆಲ್ ಡೆವಲಪ್ಮೆಂಟಿಗೆ ಒಂದು ಮಗುವಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ದೈಹಿಕ ಪರಿಶ್ರಮ ಅತ್ಯವಶ್ಯಕ ಒಂದು ಒಳ್ಳೆಯ ಜೀವನ ಶೈಲಿಗೆ. ಹಾಗೆ ಈ ಋತುಚಕ್ರದ ನಿಯಂತ್ರಣಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವರು ಶಾಲೆಯಲ್ಲಿ ಆಟ ಆಡಲಿಕ್ಕೆ ನೀವು ಉತ್ತೇಜನ ಕೊಡಬೇಕು, ಮನೆಯಲ್ಲೂ ಕೂಡ ಕೆಲವೊಂದು ಕೆಲಸಗಳಲ್ಲಿ ಅವ್ರನ್ನ ನೀವು ಇನ್ವಾಲ್ವ್ ಮಾಡ್ಕೊಬೇಕು. ಹಾಗೆ ದಿನನಿತ್ಯ ಒಂದು 1/2 ಗಂಟೆ ಮನೆಯಲ್ಲಿ ವ್ಯಾಯಾಮ, ಯೋಗಾಸನಗಳಿರ್ಬೋದು ಅಥವಾ ಅವರಿಗೆ ಇಷ್ಟ ಆಗುವಂತಹ ಕೆಲವೊಂದು ಏರೋಬಿಕ್ ಎಕ್ಸಸೈಸ್ಗಳಿರ್ಬೋದು, ಅದನ್ನು ದಿನನಿತ್ಯ ಅವರು ಮಾಡೋ ಥರ ನೀವು ಗಮನಿಸಬೇಕು. ಸೊ ಈ ರೀತಿಯೆಲ್ಲ ಒಂದು ಜೀವನ ಶೈಲಿಯ ಮೇಲೆ ಹೆಚ್ಚು ಗಮನ ಕೊಟ್ಟಷ್ಟು ಋತುಚಕ್ರ ನಿಯಮಿತವಾಗಿ ಒಂದು 18 ವರ್ಷದ ಆಸುಪಾಸಿನಲ್ಲಿ ಪ್ರತಿ ತಿಂಗಳು ಆಗಲಿಕ್ಕೆ ಶುರು ಆಗುತ್ತೆ. ಸೊ ಹದಿಹರೆಯದ ಒಂದು ಮುಟ್ಟಿನ ವೈಪರೀತ್ಯಗಳನ್ನು ಆವಾಗ ದೂರ ಇಡ್ಬೋದು. ನಮಸ್ಕಾರ.